ಹಲೋ ಹಾಯ್ ಎಲ್ಲರಿಗೂ ಕಲ್ಯಾಣ ಎಜುಕೇಷನ್ ಕೆ ಎಸ್ ಪಿ ಕೆ ಪಿ ಎಸ್ಗೆ ಸ್ವಾಗತ ಸುಸ್ವಾಗತ ನಾವು ನಿಮ್ಮ ಒಂದು ರೂಮೇದ ಇನ್ನು ನಾವು ನಿಮಗೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿಕ್ಸ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಆರರಿಂದ ಹನ್ನೆರಡನೇ ತರಗತಿಯವರೆಗೆ ಒಂದು ಭಗೋಳಶಾಸ್ತ್ರದ ಕಂಪ್ಲೀಟ್ ಸಿರೀಸನ್ನು ಮಾಡ್ತೀವಿ ಅಂತ ಹೇಳಿದ್ವಿ ಅದರಂತೆ ಏನಾಗುತ್ತಪ್ಪ ನಾವು ಆಲ್ರೆಡಿ ಆರನೇ ತರಗತಿ ಭಾಗ ಒಂದು ಮತ್ತು ಭಾಗ ಎರಡರ ಸಂಪೂರ್ಣ ವಿವರಣೆಯನ್ನು ನೀಡಿದ್ದೀವಿ ಈಗ ಏಳನೇ ತರಗತಿಯಲ್ಲಿ ಬರುವಂತಹ ಮೊದಲನೇ ಚಾಪ್ಟರ್ ಹತ್ತನೇ ಅಧ್ಯಾಯದಲ್ಲಿ ಬರುವಂತಹ ಭಾರತ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನಾವು ನೋಡಿದ್ವಿ ಅದರ ಜೊತೆ ಏನಾಗುತ್ತೆ ಅಲ್ಲಿ ಪ್ರೀವಿಯಸ್ನಲ್ಲಿ ವಿಡಿಯೋ ಇಪ್ಪತ್ತರ ಏನಾಗ್ರೆ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಾಗಿರ್ಬೋದು ಅದರ ಒಂದು ವಿಶೇಷತೆಗಳ ಬಗ್ಗೆ ನಾವು ಒಂದು ಸ್ವಲ್ಪ ಏನಾಗುತ್ತಪ್ಪ ಅಂದರೆ ನೋಡ್ಕೊಂತ ಬಂದ್ವಿ ಹಾಗೆ ಈ ಒಂದು ವಿಡಿಯೋ ಸರಣಿಯ ಮುಂದುವರೆದ ಭಾಗವೇ ಈ ಒಂದು ಉತ್ತರ ಅಮೆರಿಕದ ಖಂಡದ ಬಗ್ಗೆ ಸಂಪೂರ್ಣ ವಿವರಣೆ ಆಗಿರುತ್ತೆ ಬಗ್ಗೆ ಪ್ರಿವಿಯಸ್ಲಿ ಏನಾದರೂ ನೀವು ಈ ವಿಡಿಯೋನ ವಿಡಿಯೋ ಚೆಕ್ ಮಾಡ್ಕೊಂಡ್ರಿ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳಾಗಿರ್ಬೋದು ಭಾರತದ ಪ್ರಾಕೃತಿಕ ವಿಭಾಗಗಳಾಗಿರ್ಬಹುದು ಇದೆಲ್ಲದರ ಬಗ್ಗೆ ನಾವು ಪ್ರಿವಿಯಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ ಈಗ ನಾವು ಉತ್ತರ ಅಮೆರಿಕದ ಖಂಡದತ್ತ ನಾವು ಹೋಗ್ತಾ ಇದ್ವಿ ಆಲ್ರೆಡಿ ಪರ ಏಷ್ಯಾ ಖಂಡ ಯುರೋಪ್ ಖಂಡ ಮತ್ತು ನಗದ ಆಫ್ರಿಕಾ ಖಂಡದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಈಗ ಬಂದಿರೋದು ಯಾವುದು ಉತ್ತರ ಅಮೆರಿಕ ಖಂಡ ಬಂದಿದೆ ಹಾಗಾದ್ರೆ ಈ ಒಂದು ಉತ್ತರ ಅಮೆರಿಕ ಖಂಡದ ವಿಶೇಷತೆ ಏನು ಇದರಲ್ಲಿ ಎಷ್ಟು ದೇಶಗಳು ಬರ್ತವೆ ಯಾವ ಒಂದು ಅಕ್ಷಾಂಶದಲ್ಲಿ ಇದನ್ನ ನೆಲೆಗೊಂಡಿದೆ ಹಾಗೆನಾಗುತ್ತೆ ಇವು ಉತ್ತರಾರ್ಧ ಗೋಳದಲ್ಲಿ ಇದೆಯಾ ಅಥವಾ ದಕ್ಷಿಣಾರ್ಧ ಗೋಳದಲ್ಲಿದೆಯಾ ಹಾಗೇನಪ್ಪ ಅಂದ್ರೆ ಇದು ಎಷ್ಟು ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಹಾಗೆ ಯಾವ್ಯಾವ ಗಡಿಗಳು ಇದಾವೆ ಹಾಗೆ ಇದರ ಒಂದು ಪ್ರಾಕೃತಿಕ ಲಕ್ಷಣಗಳು ಏನು ಇಲ್ಲಿ ಬರುವಂತಹ ಮೌಂಟೈನ್ಸ್ ಯಾವುವು ಈ ಒಂದು ಪರ್ವತ ಶ್ರೇಣಿಗಳು ಯಾವುದು ಅದೇನಾಗುತ್ತಪ್ಪ ಅಂದ್ರೆ ಹೊಸದಾಗಿ ನಿರ್ಮಾಣವಾಗಿರುವಂತಹ ಮಡಿಕೆ ಪರ್ವತಗಳ ಅಥವಾ ಹಳೆಯದಾಗಿ ನಿರ್ಮಿತವಾಗಿರುವಂತಹ ಪರ್ವತಗಳ ಹಾಗೇನಪ್ಪ ಅಂದ್ರೆ ಉತ್ತರ ಅಮೇರಿಕ ಕಂಡ ಲಾರೇಷಿಯ ಭಾಗದ ಅಥವಾ ಗೊಂಡ್ವಾನ ಭಾಗದ ಈ ರೀತಿ ಹಲವಾರು ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಒಂದು ಮಾಹಿತಿ ದೊರೆಯಲಿದೆ ಓಕೆ ಇದು ನಾವಿವತ್ತು ಅಧ್ಯಯನ ಮಾಡ್ತಿರುವಂತಹ ಉತ್ತರ ಅಮೆರಿಕ ನಾರ್ತ್ ಅಮೇರಿಕಾ ಖಂಡದ ವಿಶೇಷತೆ ಆಗಿರುತ್ತದೆ ಓಕೆ ನಾರ್ತ್ ಅಮೆರಿಕದಾಗಿರುತ್ತೆ ಇಲ್ಲಿ ಯಾವ್ದು ಬರುತ್ತೆ ಪ್ರಮುಖವಾಗಿ ಕೆನಡಾ ದೇಶ ದೇಶ ಸಂಸ್ಥಾನ ವಿಶ್ವದಲ್ಲಿ ಏನಾಗತ್ತಪ್ಪ ಅಂದ್ರೆ ಎರಡನೇ ಅತಿ ದೊಡ್ಡ ದೇಶವಾದಂತಹ ಕೆನಡಾ ದೇಶವನ್ನು ನಾವು ಇಲ್ಲಿ ಕಾಣ್ತೀವಿ ಫಸ್ಟ್ ರಷ್ಯಾ ಬರುತ್ತೆ ಹಾಗೆ ಯು ಎಸ್ ಎ ಬರುತ್ತೆ ಹಾಗೆ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಅಲಸ್ಕ ಬರುತ್ತೆ ಅತಿ ಶೀತವಾಗಿರುವಂಥ ಅಥವಾ ಅಲ ಅಲಸ್ಕ ಕರೆಂಟ್ ಅಂತ ಕೂಡ ನಾವು ನೋಡ್ತೀವಿ ಓಷನ್ ಕರೆಂಟ್ಸ್ ಅಂತೇಳಿ ಬಂದಾಗ ಅದ್ರ ಬಗ್ಗೆ ನಾವು ನೋಡೋಣ ಅಲಸ್ಕ ಕರೆಂಟ್ ಅಂತೇಳಿ ಬರುತ್ತೆ ಹಾಗೇನಪ್ಪ ಅಂದರೆ ಇಲ್ಲಿ ವಿಶ್ವದಲ್ಲಿ ಅತ್ಯಂತ ದೊಡ್ಡದಾದಂತಹ ದ್ವೀಪವಾದಂತಹ ಗ್ರೀನ್ಲ್ಯಾಂಡ್ ಅದು ಕೂಡ ಇಲ್ಲಿಯೇ ಬರುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ಅಥವಾ ಇಲ್ಲಿಯೇ ಬರುತ್ತೆ ಅಷ್ಟೇ ಅಲ್ದಾನ ಏನಾಗುತ್ತಪ್ಪ ಅಂದರೆ ಇಲ್ಲಿ ಒಂದು ಪರ್ವತ ಸರಣಿ ಬರುತ್ತೆ ಓಕೆ ಅದನ್ನ ರಾಖಿ ಪರ್ವ ಮೌಂಟೇನ್ಸ್ ಅಂತ ಕರಿತೀವಿ ರಾಖಿ ಪರ್ವತ ಸ್ಥಾನ ಕೂಡ ಇಲ್ಲಿಯೇ ಬರುತ್ತೆ ಓಕೆ ಹಾಗೇನಪ್ಪ ಅಂತಂದ್ರೆ ಇಲ್ಲಿ ಅಟ್ಲಾಂಟಿಕ್ ಸಾಗರ ಆಗಿರ್ಬೋದು ಪೆಸಿಫಿಕ್ ಸಾಗರ ಆಗಿರ್ಬೋದು ಆರ್ಕಟಿಕ್ ಸಾಗರ ಆಗಿತ್ತು ಪ್ರಮುಖ ಟೋಟಲ್ ಆಗಿ ನಾಲ್ಕು ಸಾಗರಗಳನ್ನ ನಾವು ನೋಡ್ತೀವಿ ಓಕೆ ಅದರಲ್ಲಿ ಏನಾಗುತ್ತಪ್ಪ ಅಂದ್ರೆ ಹಿಂದೂ ಮಹಾಸಾಗರ ಪೆಸಿಫಿಕ್ ಸಾಗರ ಅಟ್ಲಾಂಟಿಕ್ ಸಾಗರ ಮತ್ತು ಆರ್ಕಟಿಕ್ ಸಾಗರ ಇಲ್ಲಿ ಉತ್ತರ ಅಮೆರಿಕದ ವಿಶೇಷತೆ ಏನಾಗುತ್ತಪ್ಪ ಅಂದ್ರೆ ಹಿಂದೂ ಮಹಾಸಾಗರವನ್ನು ಹೊರತುಪಡಿಸಿ ಮೂರು ಸಾಗರಗಳಿಂದ ಆರ್ಕಟಿಕ್ ಓಷನ್ ಆಗಿರ್ಬೋದು ಹಾಗೆಂದ್ರೆ ಪೆಸಿಫಿಕ್ ಓಷನ್ ಆಗಿರ್ಬೋದು ಹಾಗೆ ಅಟ್ಲಾಂಟಿಕ್ ಸಾಗರದಿಂದ ಸುತ್ತುವರೆದಿರುವಂತಹ ದೇಶ ಈ ಒಂದು ಅಥವಾ ಖಂಡ ಏನಾಗುತ್ತೆ ಅಂದ್ರೆ ಈ ಒಂದು ನಾರ್ತ್ ಅಮೇರಿಕಾ ಖಂಡ ಆಗಿರುತ್ತೆ ಇಷ್ಟೆಲ್ಲ ವಿಶೇಷವಾಗಿರುವಂತಹ ಇದರ ಬಗ್ಗೆ ನಾವೀಗ ಒಂದೊಂದಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಜಸ್ಟ್ ಇದು ನಾರ್ತ್ ಅಮೇರಿಕ ಖಂಡ ಆಗಿರುತ್ತೆ ಓಕೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಬೇರಿಂಗ್ ಜಲಸಂಧಿ ಅಂತೇಳಿ ರಿಂಗ್ ಚೇಂಜ್ ಮಾಡ್ಕೋಣ ಹಾ ಇಲ್ಲಿ ಬೇರಿಂಗ್ ಜಲಸಂಧಿ ಅಂತೇಳಿ ಬರುತ್ತೆ ಇದು ಪೆಸಿಫಿಕ್ ಓಷನ್ ಹಾದು ಹೋಗುತ್ತೆ ಇದು ನಾರ್ತ್ ಅಮೇರಿಕಾ ಮತ್ತು ಈ ಒಂದು ಏಷ್ಯಾ ಭಾಗವನ್ನು ಸಪ್ರೇಷನ್ ಮಾಡುತ್ತೆ ಓಕೆ ಇಷ್ಟನ್ನು ನೀವು ತಿಳ್ಕೊಂಡಿರಿ ಹಾಗೇನಪ್ಪ ಅಂದರೆ ಖಂಡಗಳ ಈ ರೀತಿಯಲ್ಲಿ ಇದಾವೆ ನೋಡ್ರಿ ಟೋಟಲ್ ಆಗಿರಪ್ಪ ಅಂದರೆ ಗ್ಲೋಬಲ್ ಜೈಡ್ ಆಕಾರದಲ್ಲಿದೆ ಯಾಕಪ್ಪ ಅಂದರೆ ಉತ್ತರ ಮತ್ತು ದಕ್ಷಿಣ ಏನಪ್ಪ ಅಂದರೆ ಸ್ವಲ್ಪ ಚಪ್ಪಟಾಗಿರೋ ಕಾರಣದಿಂದಾಗಿ ಹಾಗೇನಾಗುತ್ತಪ್ಪ ಅಂದರೆ ಇದರ ಒಂದು ಮತ್ತೆ ಭಾಗದಲ್ಲಿ ಉಬ್ಬಿರುವ ಕಾರಣದಿಂದ ಇದನ್ನ ಏನಂತ ಕರಿತೀವಿ ನಾವು ಜಿಯಾಯ್ ಆಕಾರದಲ್ಲಿದೆ ಅಂತ ಕರಿತೀವಿ ಹಾಗಾದ್ರೆ ಇದು ಸುತ್ತ ಇರುತ್ತೆ ಮತ್ತೆ ಏನಪ್ಪ ಅಂದ್ರೆ ಈ ತರ ವ್ಯಾಪಾರಿ ತೋರಿಸಿರುವ ಹಾಗೆ ನೇರವಾಗಿರೋದ್ರೆ ಇದು ರೌಂಡ್ ಆಗಿರುತ್ತೆ ಓಕೆ ಹಾಗೆ ಏನಪ್ಪ ಅಂದ್ರೆ ಏಷ್ಯಾ ಮತ್ತು ಅಮೆರಿಕ ಇಲ್ಲಿ ಕನೆಕ್ಷನ್ ಆಗುತ್ತೆ ಹಾಗಾದ್ರೆ ಉತ್ತರ ಅಮೆರಿಕದ ಮಾಹಿತಿನ ನೋಡ್ತಾ ಹೋಗೋಣ ಉತ್ತರ ಅಮೆರಿಕ ಇತ್ತೀಚೆಗೆ ಹಿಡಿದ ಖಂಡವಾಗಿದೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಹದ್ನಾಕುನೂರ ತೊಂಬತ್ತೆರಡರಲ್ಲಿ ಕೊಲಂಬಸ್ ಅನ್ನುವ ವ್ಯಕ್ತಿ ಏನಾಗತ್ತಪ್ಪ ಅಂದ್ರೆ ಈ ಒಂದು ಅಮೇರಿಕ ಕಂಡವರ ಕಂಡು ಹಿಡಿತಾನೆ ಹೌದಾ ನೆಕ್ಸ್ಟ್ ಈ ಕಣ್ಣಂದ್ರೆ ಇಂಡಿಯಾವನ್ನು ಕಂಡು ಹಿಡಿಯಕ್ಕೆ ಬರ್ತಿರ್ತಾನೆ ನೀವು ಇತಿಹಾಸ ಓದ್ಬೇಕಾದ್ರೆ ಹದಿನಾಲ್ಕು ನೂರ ಎಂಬತ್ತೆಂಟರಲ್ಲಿ ಮೊದಲ ಮೊದಲ ಬಾರಿಗೆ ಅಂದ್ರೆ ಭಾರತ ಒಂದು ರೂಟನ್ನು ಕಂಡುಹಿಡುವುದಕ್ಕಾಗಿ ಬರ್ತಲೋಮಿ ಡಯಾಸ್ ಅಂತೇಳಿ ಬರ್ತಾನೆ ಆ ವ್ಯಕ್ತಿ ಮಾಡ್ತಾನಪ್ಪ ಅಂತಂದ್ರೆ ಇಲ್ಲಿ ಸಾರಿ ಇದು ಆಫ್ರಿಕಾ ಹಾಗೆ ಯುರೋಪ್ ಖಂಡ ಇರುತ್ತೆ ಈ ಥರ ಅಂದ್ರೆ ಬಂದು ಇಲ್ಲಿ ಆಫ್ರಿಕಾದ ದಕ್ಷಿಣದ ಅತ್ಯಂತ ತುತ್ತ ತುದ್ದಿಗೆ ಬಂದ್ ಅಂತಾನೆ ಅಲ್ಲಿ ಏನಾಗತ್ತಪ್ಪ ಹಲವಾರು ಏನಾಗತ್ತಪ್ಪ ಚಂಡಮಾರುತಗಳು ಬೀಸ್ತಾ ಇರ್ತವೆ ಆ ಟೈಮಲ್ಲಿ ಏನಪ್ಪ ಇಲ್ಲಿ ನಮ್ಗೆ ಮಾನ್ಸೂನ್ ನಡೀತಾ ಇರುತ್ತೆ ಹದಿನಾಲ್ಕನೂರ ಎಂಬತ್ತೆಂಟರಲ್ಲಿ ಅಂದ್ರೆ ವರ್ಷ ಮಾನ್ಸೂನ್ ನಡೀತಾ ಇರುತ್ತೆ ಆ ಕ್ರೀಡೆಯಲ್ಲಿ ಬಂದಿರ್ತಾನೆ ಅಲ್ಲಿಯ ಒಂದು ಚಂಡಮಾರುತಗಳಿಗೆ ಹೆದರಿಕೊಂಡು ಏನು ಮಾಡ್ತಾನಪ್ಪ ಆತ ವಾಪಸ್ ಹೋಗಿ ಇದನ್ನ ಕೇಪ್ ಆಫ್ ಸ್ಟೋರ್ಮ್ ಅಂತ ಕರಿತಾರೆ ಇದಕ್ಕೆ ಇಮ್ಯಾನುಯಲ್ ಅನ್ನೋದು ಏನು ಮಾಡ್ತಾರಪ್ಪ ಅಂದ್ರೆ ಇದು ಸೆಕೆಂಡ್ ಜಾನ್ ಏನ್ ಇಮ್ಯಾನು ಅಂತೇಳಿ ಬರ್ತಾನೆ ಅವ್ರು ಆತಾಯ ಆ ರಾಜ ಏನು ಹೇಳ್ತಾನಪ್ಪ ಅಂದ್ರೆ ಅದು ಕೇಪ್ ಆಫ್ ಸ್ಟೋರ್ಮಲ್ಲ ಅದನ್ನ ಏನಂತ ಕರಿತಾನೆ ಕೇಪ್ ಆಫ್ ಗುಡ್ ಹೋ ಭರವಸೆಯ ಭೂಷಿರ ಅಂತೇಳಿ ಹರಿತಾನೆ ಓಕೆ ಆಗ ಅಂದರೆ ಅಂದ್ರೆ ಈ ಕಡೆ ಮತ್ತು ವಾಪಸ್ ಕೊಲಂಬಸ್ ಏನಾಗುತ್ತಪ್ಪ ಅಂದ್ರೆ ಈ ಒಂದು ದಿಕ್ಕಿಗೆ ಯಾಕಪ್ಪ ಅಂದ್ರೆ ಇದನ್ನ ನಾವು ಅವರು ಪೇಟೆಂಟ್ ಪಡ್ಕೊಂಡಿರ್ತಾರೆ ಅಂದ್ರೆ ಈ ರೂಟು ಕೇವಲ ಪೋರ್ಚುಗೀಸರಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಕೊಲಂಬಸ್ ಏನು ಮಾಡ್ತಾನೆ ಈ ಕಡೆ ಸ್ಟಾರ್ಟ್ ಮಾಡ್ತಾನೆ ಓಕೆ ಈ ಕಡೆ ಸ್ಟಾರ್ಟ್ ಮಾಡ ಅಲ್ಲಿ ಒಂದು ದ್ವೀಪಕ್ಕೆ ವೆಸ್ಟ್ ಇಂಡೀಸ್ ದ್ವೀಪಕ್ಕೆ ಈಸ್ಟ್ ಇಂಡೀಸ್ ಮತ್ತು ವೆಸ್ಟ್ ಇಂಡೀಸ್ ದ್ವೀಪಕ್ಕೆ ಬಂದು ತಲುಪ್ತಾನೆ ಅಲ್ಲಿ ಅವಾಗ ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಒಂದು ಮೊದಲು ಇತಿಹಾಸದಲ್ಲಿ ಏನಾಗುತ್ತಪ್ಪ ಅಂದ್ರೆ ಮಾಹಿತಿ ಬಂದಿರುತ್ತೆ ಅಂದ್ರೆ ಈ ಒಂದು ಭಾರತದವರು ಅಥವಾ ಏನಾಗತ್ತಪ್ಪ ಅಂದ್ರೆ ಈ ಒಂದು ಏಷ್ಯಾದ ದಕ್ಷಿಣ ಭಾರತದವರು ಕಪ್ಪಾಗಿದ್ದಾರೆ ಅಂತೇಳಿ ಬಂದಿರುತ್ತೆ ಬಟ್ ಈತ ಆ ಒಂದು ದ್ವೀಪಕ್ಕೆ ಬಂದು ತಲುಪಿದಾಗ ಅಲ್ಲಿ ಏನಾಗಿರ್ತಾರಪ್ಪ ಅಂದ್ರೆ ಅಲ್ಲಿಯ ಜನರು ಕೆಂಪಾಗಿ ಕಾಣ್ತಿರ್ತಾರೆ ಅದಕ್ಕೋಸ್ಕರ ಏನಂತ ಕರಿತಾನೆ ಅದನ್ನ ರೆಡ್ ಇಂಡಿಯನ್ಸ್ ಅಂತೇಳಿ ಕರಿತಾನೆ ಹಾಗಾಗಿ ಅವಾಗ ಏನಾಗತ್ತಪ್ಪ ಅಂದ್ರೆ ಈ ಒಂದು ಅಮೇರಿಕ ನೆಕ್ಸ್ಟ್ ಏನಪ್ಪ ಡಿಸ್ಪೆಸ್ ಅಂತ ಹೇಳಿ ಬರ್ತಾನೆ ಆತನ ಹೆಸರನ್ನೇ ಅಂತ ಅಂತೇಳಿ ಇಡಲಾಗಿದೆ ಆತ ಬಂದೇನಪ್ಪ ಅಂದ್ರೆ ಇದಕ್ಕೆ ಸಂಪೂರ್ಣವಾಗಿ ಅಮೆರಿಕವನ್ನ ಸಂಶೋಧನೆ ಮಾಡ್ತಾನೆ ಅವಾಗ ಅಂದ್ರೆ ಅದ್ನಾಕು ಟೋಟಲ್ ಆಗಿ ಹದಿನೈದನೇ ಶತಮಾನದಲ್ಲಿ ಅದನ್ನ ಓಕೆ ಹದಿನಾಲ್ಕನೇ ಶತಮಾನದ ಅಂತ್ಯವಾಗ ಅಂದ್ರೆ ಹದಿನೈದನೇ ಶತಮಾನದಲ್ಲಿ ಆ ಈ ಒಂದು ಅಮೆರಿಕದ ಏನಾಗತ್ತಪ್ಪ ಅಂದ್ರೆ ಪ್ರಪಂಚಕ್ಕೆ ಪರಿಚಯ ಆಗತ್ತ ಓಕೆ ಅದಕ್ಕೋಸ್ಕರ ಇದನ್ನ ಏನಂತ ಕರಿತೀವಿ ನಾವು ಇಚ್ಚಿತ್ತಿಗೆ ಕಂಡು ಹಿಡಿದ ಕಂಡವಾಗಿದೆ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ ಅದೇ ನಾವೇನಂದ್ರ ಈ ಭಾರತ ದೇಶದಂತ ನೋಡೋದಾದ್ರೆ ಇದು ಸಿಂಧೂ ನಾಗರಿಕತೆ ನಾಗರಿಕತೆಯಲ್ಲಿ ಹತ್ತು ಸಾವಿರ ಬಿಸಿ ವರ್ಷಗಳಿಂದ ಕೂಡ ನಮ್ದಿಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇತ್ತು ಅಂತೇಳಿ ಕುರುಹುಗಳು ಸಿಕ್ಕಿವೆ ಹಾಗಾಗಿ ಇವೆಲ್ಲವೂ ನಮ್ಮ ಹಳೆಯ ಖಂಡಗಳು ಹಾಗೆ ಈ ಒಂದು ಆಫ್ರಿಕಾವನ್ನು ಏನಂತ ಕೇಳ್ಕೊಂಡು ಕಗ್ಗತ್ತಲೆಯ ಖಂಡ ಅಂತೇಳಿ ಕರಿತೀವಿ ಓಕೆ ಹಾಗೆ ಅಮೆರಿಕ ಇತ್ತೀಚೆಗೆ ಏನಪ್ಪ ಸಂಶೋಧನೆಕ ಅಥವಾ ಕಂಡು ಹಿಡಿದ ಕಾರಣದಿಂದಾಗಿ ಏನಂತ ಕರಿತೀವಿ ನಾವು ಇತ್ತೀಚೆಗೆ ಕಂಡು ಹಿಡಿದ ಖಂಡವಾಗಿದೆ ಅಂತೇಳಿ ಕರಿತೀವಿ ಓಕೆ ಈ ಲೈನ್ ನಿಮಗೆ ಸ್ಟೇಟ್ಮೆಂಟ್ದು ಅರ್ಥ ಆಯಿತು ಅಂತೇಳಿ ಭಾವಿಸ್ತೀನಿ ನೆಕ್ಸ್ಟ್ ಮುಂದುವರ್ಸಿ ಹೋಗೋಣ ಈ ಖಂಡದಲ್ಲಿನ ಬಹುತೇಕ ನಿವಾಸಿಗಳು ಯುರೋಪಿಯನ್ನರು ಮತ್ತು ಇತರ ದೇಶಗಳಿಂದ ವಲಸೆ ಬಂದ ಒಂದು ಬಂದವ ಬಂದವರಾಗಿದ್ದಾರೆ ಇಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿಗಾಮ್ ಏನಾಗತ್ತಪ್ಪ ಅಂದ್ರೆ ಭಾರತಕ್ಕೆ ಮೇ ಇಪ್ಪತ್ತು ಅಥವಾ ಹದಿನೇಳು ಹದಿನೆಂಟು ಇಪ್ಪತ್ತು ಈ ತರ ಏನಪ್ಪ ಹಲವಾರು ಡೇಟ್ ಇದ್ದಾವೆ ಮೇ ಹದಿನೇಳು ಹದಿನೆಂಟು ಅಥವಾ ಮತ್ತು ಇಪ್ಪತ್ತರಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಒಂದು ಮನ ಸಂಶೋಧನೆ ಮಾಡ್ತಾನೆ ಹಾಗೆ ಜೊ ಏನಾಗತ್ತಪ್ಪ ಅಂದ್ರೆ ಈ ಕಡೆ ಅಮೆರಿಕವನ್ನು ಕೂಡ ಸಂಶೋಧನೆ ಮಾಡ್ತಾ ಇರ್ತಾರೆ ಆವಾಗ ಪ್ರಾಬಲ್ಯ ಇದ್ದವರೇ ಈ ಒಂದು ಯುರೋಪಿಯನ್ನರು ಯುರೋಪಿಯನ್ನರು ಏನಾಗುತ್ತಾರೆ ಪ್ರಾಬಲ್ಯದ ಆಲ್ಮೋಸ್ಟ್ ಏನಾಗುತ್ತಾರೆ ಇವ್ರು ಏನಂತ ಕರಿದ್ರು ನಾವು ಯುರೋಪನರ ಸೂರ್ಯ ಮುಳುಗದ ನಾಡು ಬ್ರಿಟಿಷರ ನಾಡು ಏನಂತ ಕರಿತೀವಿ ನಾವು ಸೂರ್ಯ ಮುಳುಗದ ನಾಡು ಅಂತೇಳಿ ಕರಿತೀವಿ ಯಾಕಪ್ಪ ಅಂದರೆ ಆಲ್ಮೋಸ್ಟ್ ಏನಾಗ್ರೆ ಕಂಪ್ಲೀಟ್ ಎಂಟೈರ್ ವರ್ಲ್ಡ್ ಅಲ್ಲಿ ಇವರು ಒಂದು ನೆಲೆಯನ್ನು ಊರಿದ್ರು ಅಂದ್ರೆ ಎಲ್ಲ ಕಡೆ ಏನಾಗುತ್ತಾರೆ ಇವರು ಆಳ್ವಿಕೆಯನ್ನು ಮಾಡಿದ್ರು ಅಷ್ಟು ಪ್ರಬಲರಾಗಿದ್ರು ಯಾವಾಗ ಈ ಒಂದು ಹದಿನಾರು ಹದಿನೆಂಟನೇ ಶತಮಾನದ ಅವಧಿಯಲ್ಲಿ ಹಾಗೆ ಇವರು ಅಮೆರಿಕವನ್ನು ಕೂಡ ಆಳುತ್ತಿದ್ದರು ಆಮ ಒಂದು ಅಮೆರಿಕನ ಆಳುತ್ತಿದ್ದರಂದಾಗ ಏನಾಗುತ್ತೆ ಅಲ್ಲಿಗೆ ಇಲ್ಲಿಯ ಜನರು ಯಾರು ಯುರೋಪಿಯನ್ ಏನಾಗತ್ತಪ್ಪ ಅಂದ್ರೆ ಹೋಗಿ ನೆಲೆಯನ್ನು ಕಂಡುಕೊಂಡಿದ್ರು ಅದಕ್ಕೋಸ್ಕರ ಇಲ್ಲಿ ನಾವು ಅಂದ್ರೆ ಅಮೆರಿಕ ಖಂಡದಲ್ಲಿ ಅಥವಾ ನಾರ್ತ್ ಅಮೆರಿಕ ಖಂಡದಲ್ಲಿ ಅಂದ್ರೆ ನಾವು ಯುರೋಪಿಯನ್ನರ ಅತಿ ಹೆಚ್ಚಾಗಿ ನಾವು ಕಾಣ್ಬೋದು ಹಾಗೂ ಇತರ ದೇಶಗಳಿಂದ ವಲಸೆ ಬಂದವರಾಗಿದ್ದಾರೆ ಅವರಲ್ಲಿ ಸ್ಪೇನಿನವರು ಮೆಕ್ಸಿಕೋದ ಚಿನ್ನವನ್ನು ಬಳಕೆ ಮಾಡಿದರೆ ಫ್ರೆಂಚರು ಕೆನಡಾದಲ್ಲಿ ಉಣ್ಣೆ ವ್ಯಾಪಾರವನ್ನು ಲಾಭದಾಯಕ ಮಾಡಿಕೊಂಡರು ಇದೆಲ್ಲವೂ ಏನಾಗತ್ತಪ್ಪ ಒಂದು ಉದ್ದೇಶ ನಿಮ್ಮ ನೆನಪಿರಲಿ ಈಗ ಭಾರತವನ್ನ ತಗೋರಿ ಫಾರ್ ಎಕ್ಸಾಂಪಲ್ ನೀವು ಭಾರತವನ್ನ ಎಕ್ಸಾಂಪಲ್ ತಗೊಂಡ್ ಕೇಸಿ ಈ ವರ್ಲ್ಡ್ ಅನ್ನ ನೀವು ಅಧ್ಯಯನ ಮಾಡ್ಬೋದು ಭಾರತಕ್ಕೆ ಯುರೋಪಿಯನ್ನರು ಯಾಕೆ ಬರ್ತಾರೆ ಮಸಾಲ ಪದಾರ್ಥಗಳಿಗಾಗಿ ಬರ್ತಾರೆ ಹೌದ್ರಿ ಬಂದ್ಬಿಟ್ಟು ಏನಾಗತ್ತಪ್ಪ ಕಂಟಿನ್ಯೂಸ್ ಆಗಿ ಒಂದು ಎರಡು ನೂರ ಐವತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಹೋಗ್ತಾರೆ ಹೌದಾ ಇಷ್ಟಂದ್ರೂ ಗೊತ್ತು ಹಾಗಾದ್ರೆ ಅದೇ ರೀತಿಯಾಗ ಏನಾಗ್ದಪ್ಪ ಇಲ್ಲಿ ಕೆನಡಾದಲ್ಲಿ ಏನಾಗುತ್ತಪ್ಪ ಅಂದ್ರೆ ಚಳಿ ಜಾಸ್ತಿ ಇರುತ್ತೆ ಚಳಿ ಜಾಸ್ತಿ ಇದ್ದಾಗ ಅಂದ್ರೆ ಅಲ್ಲಿ ಒಂದು ಮೇಕೆಗಳಾಗಿರ್ಬೋದು ಅಥವಾ ಏನಪ್ಪ ಆಡುಗಳು ಹೇಳಿ ಕರಿತೀವಿ ಅಥವಾ ಏನಾಗತ್ತಪ್ಪ ಟಗರು ಮರಿ ಆಗಿರ್ಬೋದು ನೀವು ನೋಡಿದ್ರ ಸಲ ನೋಡಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ರಿ ಆ ಅತಿ ಹೆಚ್ಚು ಏನಾಗುತ್ತಪ್ಪ ಉಣ್ಣೆ ಭರೀತವಾಗಿರ್ತವ ಅದಕ್ಕೋಸ್ಕರ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಫ್ರೆಂಚರು ಆ ಉಣ್ಣೆಗೋಸ್ಕರ ಎರಡಕ್ಕೆ ಏನಪ್ಪ ಅಂದ್ರೆ ವ್ಯಾಪಾರಕ್ಕಾಗಿ ಏನಾಗತ್ತಪ್ಪಾರೆ ಬಂದು ತಲುಪುತ್ತಾರೆ ಆ ಒಂದು ಉದ್ದೇಶದಿಂದ ಏನಪ್ಪ ಫ್ರೆಂಚರು ಕೆನಡಾದಲ್ಲಿ ಉಣ್ಣೆ ಅಂದ್ರೆ ಫಾರನ್ ಅಂತ ಕರಿತೀವಿ ವ್ಯಾಪಾರವನ್ನು ಲಾಭದಾಯಕವಾಗಿ ಮಾಡಿಕೊಂಡರು ಇದೆಲ್ಲ ಏನ್ ಮಾಡ್ತಿದ್ದಾರೆ ನಾವು ನೋಡಿದಿವಿ ವಾಸ್ಗೋಡಿಗ ಹದ್ನಾಲ್ಕುನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಬರ್ತಾನಲ್ಲ ವಾಪಸ್ ಹೋಗ್ಬೇಕಾದ್ರೆ ಅರವತ್ತು ಪಟ್ಟು ಆತ ಎಷ್ಟು ಖರ್ಚಾಗಿರುತ್ತಲ್ಲ ಆ ಖರ್ಚಿನ ಅರವತ್ತು ಪಟ್ಟು ಪದಾರ್ಥಗಳನ್ನ ಹೋಗ್ತಾನೆ ಇಲ್ಲಿ ಏನಾದರೂ ನಾವು ಹತ್ತು ರೂಪಾಯಿಗೆ ಏನಾದರೂ ಇಂಡಿಯಾದಲ್ಲಿ ತೊಗೊಂಡಿದ್ದಾನೆ ಅವಾಗ ಹತ್ತು ರೂಪಾಯಿ ಅಂದ್ರೆ ಬಹಳ ರೇಟು ಈಗ ಪ್ರೆಸೆಂಟ್ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಹತ್ತು ರೂಪಾಯಿಗೆ ಏನಪ್ಪ ಭಾರತದಲ್ಲಿ ಖರೀದಿ ಮಾಡಿದ್ರಪ್ಪ ಅಂದ್ರೆ ಅದನ್ನು ಯುರೋಪಿನಲ್ಲಿ ಹೋಗಿ ನೂರು ರೂಪಾಯಿಗೆ ಮಾರ್ತಾ ಇರ್ತಾರೆ ಹೌದಾ ನೂರು ರೂಪಾಯಿಗೆ ಮಾರ್ತಿರ್ತಾರೆ ಇಷ್ಟು ಪಟ್ಟು ಲಾಭ ಇವ್ರ ಏನಪ್ಪ ಯುರೋಪಿಯನ್ ಪಡಿತಾ ಇದ್ರು ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಹಾಗೆ ಈ ಒಂದು ಸಾರಿಗೆ ಸಂಪರ್ಕವನ್ನು ನೀವು ಓದ್ಬೇಕಾದ್ರೆ ಒಂದು ಅರ್ಥ ಆಗುತ್ತೆ ನಿಮಗೆ ಏನಾಗುತ್ತಪ್ಪ ಅಂದ್ರೆ ಅತ್ಯಂತ ಲಾಭದಾಯಕ ಮತ್ತು ಅತಿ ಅಗ್ಗದ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದು ಸಾಗಾಣಿಕೆ ಮಾಡ್ಬೇಕಾದ್ರೆ ಅದರಲ್ಲಿ ನಾವು ಮೊದಲನೆಯದಾಗಿ ಏನಪ್ಪ ಅಂದ್ರೆ ಈ ಒಂದು ಸಾಗರ ಸಾಗಾಣಿಕೆ ಅಥವಾ ಹಡಗು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೀರೂಟ್ ಓಕೆ ಬಹಳ ಸಸ್ತ ಆಗುತ್ತೆ ಕಂಪೇರ್ ಟು ಏನಾಗುತ್ತಪ್ಪ ಅಂದ್ರೆ ರೈಲ್ವೆ ಆಗಿರ್ಬೋದು ರಸ್ತೆ ಮಾರ್ಗ ಆಗಿರ್ಬೋದು ಈ ಒಂದು ವಿಮಾನ ಮಾರ್ಗ ಆಗಿರ್ಬೋದು ಇವನ್ನ ಕಂಪೇರ್ ಮಾಡಿದಾಗ ಈ ಒಂದು ಸಿ ರೂಟ್ ಹಡಗು ರೂಟ್ ಏನಾಗುತ್ತಪ್ಪ ಅಂದ್ರೆ ಅತಿ ಒಂದು ಕಡಿಮೆ ದರದಲ್ಲಿ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಕೆನಡಾದಲ್ಲಿ ಸಿಗುವಂತಹ ಉಣ್ಣೆಗೆ ಆಕರ್ಷಣೆಗೊಂಡಂತಹ ಫ್ರೆಂಚರು ಆ ಒಂದು ಉಣ್ಣೆಯನ್ನು ಖರೀದಿ ಮಾಡೋದಕ್ಕೆ ಅಥವಾ ವ್ಯಾಪಾರ ಮಾಡೋದಕ್ಕಾಗಿ ಏನಾಗತ್ತಪ್ಪ ಅಂದ್ರೆ ಈ ಒಂದು ಕೆನಡಾವನ್ನ ಆಕ್ರಮಿಸಿಕೊಳ್ತಾರೆ ಹಾಗೆ ಮೆಕ್ಸಿಕೋದಲ್ಲಿ ಏನಾಗತ್ತಪ್ಪ ಅಂದ್ರೆ ಚಿನ್ನವನ್ನು ಬಳಕೆ ಮಾಡ್ತಾರೆ ಯಾರು ಸ್ಪೇನ್ ಅವರು ಸ್ಪೇನ್ ಅವರು ಏನ್ ಮೆಕ್ಸಿ ಚಿನ್ನವನ್ನು ಬಳಸಿದ್ರೆ ಫ್ರೆಂಚ್ ಏನ್ ಮಾಡ್ತಾರೆ ಕೆನಡಾದಲ್ಲಿ ಇರುವಂತಹ ಒಂದು ಉಣ್ಣಕ್ಕಾಗಿ ವ್ಯಾಪಾರವನ್ನ ಮಾಡ್ಕೊಳ್ತಾರೆ ಹಾಗೆ ಬ್ರಿಟಿಷರು ಕೆನಡಾದ ಅಟ್ಲಾಂಟಿಕ್ ಪ್ರಾಂತ್ಯ ಮತ್ತೇನಪ್ಪ ಅಂದ್ರೆ ನ್ಯೂ ಇಂಗ್ಲೆಂಡ್ ನಲ್ಲಿ ಮೀನುಗಾರಿಕೆ ಮಾಡಿದರಲ್ಲದೆ ಅಲ್ಲಿನ ಅರಣ್ಯವನ್ನು ಲೂಟೆ ಮಾಡ್ತಾರೆ ಅರಣ್ಯ ಅಂತಂದ್ರೆ ಏನು ಫಾರ್ ಎಕ್ಸಾಂಪಲ್ ಬ್ರಿಟಿಷರಿಗೆ ಏನ್ ಬೇಕು ಶಿಪ್ ಬಿಲ್ಡ್ ಮಾಡಕ್ಕೆ ಇಲ್ಲಿ ಪೈನ್ ಫಾರೆಸ್ಟ್ ಇದು ಬೇಕಾಗುತ್ತೆ ಅಂದ್ರೆ ಹಗುರವಾಗಿರುವಂತಹ ಒಂದು ಮರ ಬೇಕಾಗುತ್ತೆ ಅದೆಲ್ಲಿ ಸಿಗುತ್ತೆ ಪೈನ್ ಫಾರೆಸ್ಟ್ ಅಲ್ಲಿ ಸಿಗುತ್ತೆ ಪೈನ್ ಫಾರೆಸ್ಟ್ ಅಂತಂದ್ರೆ ಇಲ್ಲಿ ಈ ಒಂದು ಕೋಲ್ಡ್ ಅಥವಾ ಈ ಒಂದು ಬೆಟ್ಟ ಗುಡ್ಡಗಳ ಮೇಲೆ ಬೆಳೆಯುವಂತಹ ಸಸ್ಯ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಅಂದ್ರೆ ಇಂಡಿಯಾದಲ್ಲಿ ನಾವು ಆ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶದಲ್ಲಿ ಸಿಗ್ತೇವಲ್ಲ ಆ ಒಂದು ಮರಗಳು ಏನಪ್ಪ ಅಂದ್ರೆ ದಟ್ಟವಾಗಿ ಬೆಳೆದಿರುವಂತದ್ದು ಅದೇ ಕ್ಲೈಮೇಟ್ ನಾವು ಕೆನಡದಲ್ಲಿ ಕಾಣ್ತೀವಿ ಇಲ್ಲಿ ಕಾಣ್ತೀವಿ ಕೆನಡದಲ್ಲಿ ಕಾಣ್ತೀವಿ ಇಲ್ಲಿ ಯಾಕಪ್ಪ ಅಂದ್ರೆ ಇಲ್ಲಿ ಆರ್ಕಂಟಿಕ್ ಹತ್ರದಲ್ಲಿ ಇದೆಂಗ ಅಂಟಾರ್ಟಿಕಾ ಹಾಗೇನಪ್ಪ ಉತ್ತರದಲ್ಲಿ ಆರ್ಕಟಿಕ್ ಬರುತ್ತೆ ಅಲ್ಲಿ ಏನಾಗುತ್ತ ಅತಿ ಹೆಚ್ಚು ಶೀತ ಇರುವ ಕಾರಣದಿಂದಾಗಿ ಈ ಒಂದು ಅಲ್ಲಿ ವಿಲ್ಲೋ ಮರಗಳಾಗಿರ್ಬೋದು ಇತರೆ ಮರಗಳು ಅಲ್ಲಿ ಪೈನ್ ಫಾರೆಸ್ಟ್ ಬಡೆಯುವ ಕಾರಣದಿಂದಾಗಿ ಅಲ್ಲಿಯ ಒಂದು ಅರಣ್ಯವನ್ನು ಏನಾಗುತ್ತಾರೆ ಈ ಒಂದು ಬ್ರಿಟಿಷರು ಲೂಟಿ ಮಾಡ್ತಾರೆ ಹಾಗೆನಪ್ಪ ಅಲ್ಲಿ ಮೀನುಗಾರಿಕೆಯನ್ನು ಕೂಡ ನಾವು ಕಾಣ್ತೀವಿ ಇಷ್ಟ ಆಯ್ತು ಇದು ಜಸ್ಟ್ ಇಂಟ್ರೊಡಕ್ಷನ್ ಅಮೆರಿಕದ ಜಸ್ಟ್ ಇಂಟ್ರೊಡಕ್ಷನ್ ಆಯ್ತು ಈಗ ಉತ್ತರ ಅಮೆರಿಕದ ಹೇರಳವಾದ ಸಂಪನ್ಮೂಲಗಳು ಅಲ್ಲಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಗೆ ತಳಹದಿಯಾಗಿವೆ ವಿಸ್ತಾರವಾದ ತಳಿಯ ಮಾರುಕಟ್ಟೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧ ಉತ್ತಮ ಸಾರಿಗೆ ಮುಂತಾದವುಗಳಿಂದ ಉತ್ತರ ಅಮೆರಿಕವು ಜಗತ್ತಿನ ಅತಿ ಶ್ರೀಮಂತ ಮತ್ತು ಆರ್ಥಿಕವಾಗಿ ಪ್ರಾಬಲ್ಯ ಹೊಂದಿದ ಖಂಡಗಳಲ್ಲಿ ಒಂದಾಗಿದೆ ಇಲ್ಲಿ ಒಂದು ನೆನಪಿರಲಿ ಇಲ್ಲಿನ ಒಂದು ವಾತಾವರಣ ಆಗಿರ್ಬೋದು ಇಲ್ಲಿನ ಒಂದು ನೈಸರ್ಗಿಕ ಸಂಪತ್ತಾಗಿರ್ಬೋದು ಒಂದು ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ ಅಂದ್ರೆ ಒಂದು ದೇಶದ ಆರ್ಥಿಕತೆ ಅಭಿವೃದ್ಧಿ ಆಗ್ಬೇಕಾದ್ರೆ ಅಲ್ಲಿ ಒಂದು ಸಂಪನ್ಮೂಲಗಳು ಅತ್ಯವಶ್ಯಕತೆ ಅಂತ ಹೇಳಲಾಗುತ್ತೆ ಅದನ್ನ ಸಂಪತ್ತಿನ ವ್ಯಾಖ್ಯಾನ ಅಂತೇಳಿ ಒಬ್ರು ನೀಡ್ತಾರೆ ಅವರೇ ಆ್ಯಡ ಸ್ಮಿತ್ ಅವರು ಓಕೆ ಅರ್ಥಶಾಸ್ತ್ರದ ಪಿತಾಮಹರಾದಂತಹ ಆಡಮ್ ಸ್ಮಿತ್ ಅವರು ಸಂಪತ್ತಿನ ವ್ಯಾಖ್ಯಾನ ನೀಡುತ್ತಾರೆ ಅಂದ್ರೆ ಒಂದು ದೇಶ ಏನಾದರೂ ಸಂಪತ್ ಭರಿತವಾಗಿದ್ರೆ ಅದು ನೈಸರ್ಗಿಕ ಸಂಪತ್ತಾಗಿರ್ಬೋದು ಅಥವಾ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಜನರ ಸಂಪತ್ತಾಗಿರ್ಬೋದು ನೈಸರ್ಗಿಕ ಸಂಪತ್ತಿನಿಂದ ತುಂಬಿರುವಂತಹ ದೇಶದ ಆರ್ಥಿಕತೆ ಏನಾಗುತ್ತಪ್ಪ ಅಂದ್ರೆ ಯಾವಾಗ್ಲೂ ಮುನ್ನಡೆಯುತ್ತೆ ಅಂತೇಳಿ ಆಡಮ್ ಸ್ಮಿತ್ ಅವರು ಹೇಳ್ತಾರೆ ಅವರ ಪ್ರಕಾರ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಉತ್ತರ ಅಮೆರಿಕದಲ್ಲಿ ಹೇರಳವಾದ ಸಂಪನ್ಮೂಲಗಳಿವೆ ಓಕೆ ಹಾಗೇನಪ್ಪ ಅಂದ್ರೆ ಅಲ್ಲಿನ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಗೆ ಇವು ತಳಹದಿ ಆಗ್ತವೆ ಅವನ್ನ ಬಳಸಿಕೊಂಡು ಏನಾಗತ್ತಪ್ಪ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿನ ಇಂಪ್ರೂವ್ಮೆಂಟ್ ಮಾಡಲಾಗುತ್ತೆ ಓಕೆ ಅಲ್ಲಿ ಚೀಪಲ್ಲಿ ಪ್ರೊಡ್ಯೂಸ್ ಆದಂತಹ ಒಂದು ಏನಾಗುತ್ತಪ್ಪ ಅಂದ್ರೆ ಇತರ ದೇಶಗಳಿಗೆ ಏನಾಗುತ್ತೆ ಅಂದ್ರೆ ರಫ್ತಾಗ್ತವೆ ಇದರಿಂದ ಏನಾಗುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧ ಕೂಡ ಅಭಿವೃದ್ಧಿ ಆಗುತ್ತೆ ಹಾಗೆ ಉತ್ತಮ ಸಾರಿಗೆ ಮತ್ತು ಉದ್ದಾದಗಳು ಏನಪ್ಪ ಅಂದರೆ ಉತ್ತರ ಅಮೆರಿಕ ಜಗತ್ತಿನ ಅತಿ ಶ್ರೀಮಂತ ಮತ್ತು ಆರ್ಥಿಕವಾಗಿ ಪ್ರಾಬಲ್ಯ ಹೊಂದಿದ ಖಂಡಗಳಲ್ಲಿ ಒಂದಾಗಿದೆ ಯಾಕಂದರೆ ಇಲ್ಲಿ ನಾವು ನೋಡ್ಬೋದು ಕೆನಡಾ ನೋಡ್ಬೋದು ಸಾಫ್ಟ್ವೇರ್ ಟೆಕ್ಕಲ್ಲಿ ಹಾಗೆ ಏನಾಗ ಯು ಎಸ್ ಎ ಬರುತ್ತೆ ಮೇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತೇಳಿ ಬರುತ್ತೆ ಜಸ್ಟ್ ಇಲ್ಲಿ ನೋಡ್ಬೋದು ಈ ಒಂದು ಭಾಗ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೀಮಂತ ದೇಶ ಅಂತೇಳಿ ಕರಿತೀವಿ ಈಗ ಅಮೆಝಾನ್ ಆಗಿರ್ಬೋದು ಮತ್ತೆ ಏನಾಗತ್ತಪ್ಪ ಅಂದರೆ ಈ ಒಂದು ಸ್ಪೇಸ್ ಎಕ್ಸ್ ಕಂಪ್ನಿ ಆಗಿರ್ಬೋದು ಗೂಗಲ್ ಫೇಸ್ಬುಕ್ ಈ ಥರ ಫೇಸ್ಬುಕ್ಕಲ್ಲಿ ಮತ್ತೆ ಈಗ ಇತ್ತೀಚೆಗೆ ಜನಪ್ರಿ ಇನ್ಸ್ಟಾಗ್ರಾಮ್ ವಾಟ್ಸಪ್ ಎಲ್ಲ ಫೇಸ್ಬುಕ್ ಲಿಂಕ್ ಇರುತ್ತೆ ಸ್ಪೇಸ್ ಎಕ್ಸ್ ಆಗಿರ್ಬೋದು ಹಾಗೆ ಅಂದ್ರೆ ಗೂಗಲ್ ಹಾಗೆ ಮೈಕ್ರೋಸಾಫ್ಟ್ ಆಗಿರ್ಬೋದು ಇವೆಲ್ಲವೂ ಆಲ್ಮೋಸ್ಟ್ ನಾವು ಎಲ್ಲಿ ನೋಡ್ತೀವಿ ಯು ಎಸ್ ಎಲ್ಲಿ ನೋಡ್ತೀವಿ ಹಾಗೆ ಆಪಲ್ ಕಂಪ್ನಿ ಆ್ಯಪಲ್ ಅಂತಂದ್ರೆ ಇದು ಮೊಬೈಲ್ ಕಂಪ್ನಿ ಓಕೆ ಇವೆಲ್ಲೋ ಎಲ್ಲಿ ಕಾಣ್ತೀವಿ ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಕಾಣ್ತೀವಿ ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ನೆನ್ಪಿರ್ಲಿ ನಿಮಗೆ ಟ್ವಿಟರ್ ಆಯಿತು ಗೂಗಲ್ ಆಯ್ತು ಇದ್ರೆಲ್ಲರ ಸಿ ಯಾರಿದ್ದಾರೆ ಇಂಡಿಯಾದವರಿದ್ದಾರೆ ಇದೊಂದು ಹೆಮ್ಮೆಯೇ ವಿಷಯ ನಮಗೆ ಓಕೆ ಇಷ್ಟೆಲ್ಲ ಹೊಂದಿರುವಂತಹ ನಾರ್ತ್ ಅಮೇರಿಕಾ ಇರ್ಬೋದು ಅಥವಾ ಈ ಒಂದು ಯು ಎಸ್ ಎನ್ ಹಾಕಿದ್ರೆ ಎಲ್ಲ ದೇಶಗಳಿಂದ ಬಂದರೆ ಪ್ರಾಬಲ್ಯವನ್ನ ಹೊಂದಿದೆ ಈ ಖಂಡವನ್ನು ಮಾದರವಾಗಿ ಇಟ್ಟುಕೊಂಡು ಇತರ ಖಂಡಗಳೊಡನೆ ಹೋಲಿಕೆ ಮಾಡಿ ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಇದೇ ಖಂಡ ಅಂತಲ್ಲ ಯಾವಾಗಲೂ ಏನಪ್ಪ ಇನ್ನೊಂದು ಕಂಡ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಕಂಪ್ಯಾರಿಸನ್ ಮಾಡಬೇಕು ಓಕೆ ಏಷ್ಯಾದಲ್ಲಿ ಈ ಪರ್ವತ ಸಾಲುಗಳನ್ನು ನಾವು ಕಾಣ್ತೀವಿ ಹಿಮಾಲಯ ಪರ್ವತ ಸಾಲುಗಳನ್ನು ಕಾಣ್ತೀವಿ ಹಾಗಾದರೆ ನಾರ್ತ್ ಅಮೆರಿಕಾದಲ್ಲಿ ಯಾವ ಸಾಲುಗಳನ್ನ ಕಾಣ್ತೀವಿ ನಾವು ಅತ್ಯಂತ ಉದ್ದವಾಗಿ ಹೇಳಿರುವಂತದ್ದು ರಾಕಿ ಮೌಂಟೇನ್ಸ್ ಅನ್ನ ಕಾಣುತ್ತೆ ಈ ತರ ನಾವು ಅಧ್ಯಯನ ಮಾಡಬೇಕಾಗುತ್ತೆ ಏಷ್ಯಾದ ವಿಸೀರ್ಣ ಎಷ್ಟು ಅಕ್ಷಾಂಶ ರೇಖಾಂಶಗಳು ಹಾಗಾದ್ರೆ ನಾರ್ತ್ ಅಮೆರಿಕಾದ ಅಕ್ಷಾಂಶ ಮತ್ತು ರೇಖಾಂಶಗಳು ಎಷ್ಟು ಏಷ್ಯಾದಲ್ಲಿ ಏನಪ್ಪ ಐವತ್ತೊಂದು ದೇಶಗಳು ಬರ್ತವೆ ಹಾಗೆನಾಗುತ್ತಪ್ಪ ಅಂತಂದ್ರೆ ಈ ಒಂದು ನಾರ್ತ್ ಅಮೆರಿಕಾದಲ್ಲಿ ಎಷ್ಟು ಬರ್ತವೆ ಈ ರೀತಿ ಏನಪ್ಪ ಒಂದಕ್ಕೊಂದು ಕಂಪೇರ್ ಮಾಡಿದ ಹೋದಾಗ ನಿಮ್ಗೆ ಎರಡೂ ನೆನಪಿರುತ್ತೆ ಕೇವಲ ಒಂದನ್ನೇ ಮಾತ್ರ ನಿಮ್ಮನ್ನಪ್ಪ ಭಯ ಟಾಕೊಂಡು ಹೋದಾಗ ನಿಮಗೆ ಅರ್ಥ ಆಗಲ್ಲ ಅಂತ ಬರೀ ಸ್ವಲ್ಪ ಕಂಪರಿಸನ್ ಇರುತ್ತೆ ಓಕೆ ನೆರೆ ಮತ್ತು ಸ್ಥಾನ ಮತ್ತು ವಿಸ್ತೀರ್ಣವನ್ನು ನೋಡೋಣ ಇಲ್ಲಿ ಉತ್ತರ ಅಮೆರಿಕವನ್ನು ಸಂಪೂರ್ಣವಾಗಿ ಸಂಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ ನೀವು ಇಲ್ಲಿ ನೋಡಬಹುದು ಫಿಫ್ಟಿನ್ ಡಿಗ್ರಿ ನಾರ್ತ್ ಇಲ್ಲಿದೆ ಇಲ್ಲಿ ಜೀರೋ ಡಿಗ್ರಿ ಬರುತ್ತೆ ಕೆಳಗಡೆ ಇಕ್ವೇಟರ್ ಇಕ್ವೇಟರ್ ನ ಮೇಲ್ಗಡೆ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಉತ್ತರ ಅಮೆರಿಕ ನೆಲೆಗೊಂಡಿದೆ ಹಾಗಾಗಿ ಅಂದ್ರೆ ಸಂಪೂರ್ಣವಾಗಿ ಸಂಭಾಜಕಋತ ಉತ್ತರದಲ್ಲಿ ನೆಲೆಗೊಂಡಿದೆ ಇದು ಅಕ್ಷಾಂಶಿಕವಾಗಿ ಏಳು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ಏಳು ಡಿಗ್ರಿ ಉತ್ತರಾಕ್ಷಾಂಶದಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಕೋಶ್ಟ ಪನಾಮ ಈತ ಪನಾಮ ಕಾಲುವೆ ಕೂಡ ಇಲ್ಲಿ ಬರುತ್ತೆ ಇಲ್ಲಿಂದ ಏನಾಗುತ್ತೆ ಸೆವೆನ್ ಡಿಗ್ರಿ ಸ್ಟಾಡ್ ಆಗುತ್ತೆ ಸರಿ ಇಲ್ಲ ಅನ್ಕಂತಿನಿ ಹ್ಮ್ ಸೆವೆನ್ ಡಿಗ್ರಿ ಸ್ಟಾರ್ಟ್ ಆಗಿ ಎಷ್ಟು ಏಟು ಫೋರ್ ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ ಕೊನೆಯ ಟಿಪ್ ವರೆಗೆ ಕೂಡ ನಾವು ಇಲ್ಲಿ ಕಾಣ್ತೇವೆ ಓಕೆ ಇಲ್ಲಿ ಓಕೆ ಏಯ್ಟಿ ಫೋರ್ ಡಿಗ್ರಿ ಏಯ್ಟಿ ಫೋರ್ ಡಿಗ್ರಿ ನಾವು ಉತ್ತರ ಅಕ್ಷಾಂಶದವರೆಗೆ ಏನಪ್ಪ ಅಂದ್ರೆ ನಾವು ಕಾಣ್ತೇವೆ ಏಳರಿಂದ ಎಂಬತ್ನಾಲ್ಕು ಅಷ್ಟು ಉದ್ದವಾಗಿ ಇದನ್ನು ನಾವು ಕಾಣ್ತೇವೆ ಏಷ್ಯಾವನ್ನು ನೋಡಿದ್ರೆ ಇಲ್ಲಿ ನಾವು ರೇಖಾಂಶದಲ್ಲಿ ಅತಿ ಬಿಡ್ತನ ನೋಡುತ್ತೇವೆ ಅದೇ ನಾವು ಉತ್ತರ ಅಮೆರಿಕವನ್ನು ನೋಡಿದ್ರೆ ಏನಾಗಿದೆ ಅಂದ್ರೆ ಇಲ್ಲಿ ಏಳು ಡಿಗ್ರಿ ಸ್ಟಾರ್ಟ್ ಆಗಿ ಎಂಬತ್ನಾಲ್ಕು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ ಹಾಗೆ ಇದ್ರ ಮೇಲೆ ಯಾವೆಲ್ಲ ಹಾದೋಗಿದೆಪ್ಪ ಹೋಗಿದೆಪ್ಪ ಕರ್ನಾಟಕ ಒಂದು ಕರ್ನಾಟಕ ಸಂಕ್ರಾಂತಿ ಅಂದ್ರೆ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಆಗಿರ್ಬೋದು ಹಾಗೆ ಏನಕ್ಕೆ ಅಂದ್ರೆ ಉತ್ತರ ಮೇರು ವೃತ್ತವು ಸಿಕ್ಸ್ಟಿ ಡಿಗ್ರಿ ಅರವತ್ತಾರು ಡಿಗ್ರಿ ಆರ್ಕಟಿಕ್ ವೃತ್ತ ಆಗಿರ್ಬೋದು ಇದ್ರ ಮೇಲೆ ಹಾದೋಗಿದೆ ಹೋಗಿದೆ ಇಲ್ಲಿ ಟ್ವೆಂಟಿ ತ್ರೀ ಅಂಡ್ ಆಫ್ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಆಗಿರ್ಬೋದು ಹಾಗೇನಪ್ಪ ಅಂದ್ರೆ ಸಿಕ್ಸ್ಟಿ ಸಿಕ್ಸ್ ಆ್ಯಂಡ್ ಆಫ್ ಬರುತ್ತೆ ಆರ್ಕಟಿಕ್ ಸರ್ಕಲ್ ಅಂತ ಹೇಳಿ ಬರುತ್ತೆ ಅದಾಗಿರ್ಬೋದು ಬಟ್ ಏನಪ್ಪ ಅಂದ್ರೆ ಇಲ್ಲಿ ಇಕ್ವೇಟರ್ ಆದೋಗಲ್ಲ ಹೋಗಲ್ಲ ಇಕ್ವೇಟರ್ ಆದೋಗಲ್ಲ ಹಾಗೆ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾ ಆದು ಹೋಗಲ್ಲ ಇಲ್ಲಿ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಮತ್ತು ಆರ್ಕಿಟಿಕ್ ಸರ್ಕಲ್ ಹಾದು ಹೋಗುತ್ತೆ ನೆಕ್ಸ್ಟ್ ಉತ್ತರ ಅಮೆರಿಕ ಪೂರ್ವದಲ್ಲಿ ಅಟ್ಲಾಂಟಿಕ್ ಮಹಾಸಾಗರದಿಂದಲೂ ಪಶ್ಚಿಮದಲ್ಲಿ ಪೆಸಿಫಿಕ್ ಮಹಾಸಾಗರದಿಂದಲೂ ಮತ್ತೆ ಅಂದ್ರೆ ಉತ್ತರದಲ್ಲಿ ಆರ್ಕಟಿಕ್ ಸಾಗರದಿಂದಲೂ ಸುತ್ತುವರೆದಿದೆ ಈ ಕಾನ್ಸೆಪ್ಟ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಇಲ್ಲಿ ಏನಿದೆ ಆರ್ಕಟಿಕ್ ಓಷನ್ ಆಗಿರ್ಬೋದು ಹಾಗೇನಪ್ಪ ಅಟ್ಲಾಂಟಿಕ್ ಓಷನ್ ಆಗಿರ್ಬೋದು ಹಾಗೂ ಪೆಸಿಫಿಕ್ ಓಷನ್ ಆಗಿರ್ಬೋದು ಮೂರು ಮಹಾಸಾಗರಗಳಿಂದ ಸುತ್ತುವರೆದಿರುವಂತಹ ದೇಶ ಈ ಒಂದು ಖಂಡ ಯಾವ್ದಪ್ಪ ಅಂದ್ರೆ ಅದುವೇ ಈ ಒಂದು ಉತ್ತರ ಅಮೇರಿಕ ಖಂಡ ಓಕೆ ಇಲ್ಲಿ ಪ್ರಮುಖ ಕೊಲ್ಲಿಗಳು ಬರ್ತವೆ ಓಕೆ ಅದರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ನಿಮ್ಗೆ ಯಾವ್ದಪ್ಪ ಒಂದು ಅಡ್ಸನ್ ಬೇ ಅಡ್ಸನ್ ಕೊಲ್ಲಿ ಅಂತೇಳಿ ಬರುತ್ತೆ ಇಲ್ಲಿ ಮತ್ತೇನಪ್ಪ ಅಂದ್ರೆ ಬಫಿನ್ ಬೇ ಇದು ಅಂದ್ರೆ ಉತ್ತರ ಅಮೆರಿಕದ ಮೇನ್ ಭಾಗ ಮತ್ತೆ ಗ್ರೀನ್ಲ್ಯಾಂಡ್ ನ ಮಧ್ಯದಲ್ಲಿ ಬಫಿನ್ ಬೇ ಕೊಲ್ಲಿ ಬರುತ್ತೆ ಹಾಗೇನಪ್ಪ ಅಂದ್ರೆ ಇಲ್ಲಿ ಗಲ್ಫ್ ಆಫ್ ಮೆಕ್ಸಿಕೋ ಮೆಕ್ಸಿಕೋ ಏನಪ್ಪ ಅಂದ್ರೆ ಗಲ್ಫ್ ಆಫ್ ಮೆಕ್ಸಿಕೋ ಬರುತ್ತೆ ಹಾಗೆ ಕ್ಯಾಲಿಫೋರ್ನಿಯಾ ದೇಶದಲ್ಲಿರುವಂತಹ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ ಆಗಿರ್ಬೋದು ಹಾಗೆ ಕೆರೇಬಿಯನ್ ಸಮುದ್ರ ಕೆರೇಬಿಯನ್ ಐಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ ಅಥವಾ ಬಹಮಾನ್ಸ್ ಐಲ್ಯಾಂಡ್ ಇವು ಅಟ್ಲಾಂಟಿಕ್ ಓಷನ್ ನಲ್ಲಿ ಬರುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿನಪ್ಪ ಅಂದ್ರೆ ಬರಮೋ ಟ್ರ್ಯಾಂಗಿಲ್ ಅಂತೇಳಿ ಬರುತ್ತೆ ಓಕೆ ಹಲವಾರು ಕೇಳಿದರೆ ಮಿಸ್ಟ್ರಿ ಇರುತ್ತೆ ಇಲ್ಲೆಲ್ಲ ಹೋಗ್ಬಿಟ್ರೆನಾಗುತ್ತಾರೆ ಅಲ್ಲಿ ಯಾವ್ದು ಬರ್ಮಡ ಟ್ರ್ಯಾಂಗಿಲ್ ಅಲ್ಲಿ ಹೋದ್ರೆ ಹಡುಗಾಗಿರ್ಬೋದು ಏನಾಗಿರ್ಬೋದು ವಾಪಸ್ ಬರಲ್ಲ ಅನ್ನೋ ಒಂದು ಇದಿದೆ ಕಹಾನಿ ಇದೆ ಅದು ಕೂಡ ಈ ಒಂದು ಅಟ್ಲಾಂಟಿಕ್ ಓಷನ್ ಅಲ್ಲಿಯೇ ಬರುತ್ತೆ ಓಕೆ ಇಷ್ಟನ್ನು ನೀವು ತಿಳ್ಕೊಂಡಿರಿ ನೆಕ್ಸ್ಟ್ ಹಂಗ ಬರ್ತಾ ಬರ್ತಾ ಸ್ವಲ್ಪ ಸ್ವಲ್ಪ ನೋಡ್ತಾ ಹೋಗೋಣ ಅನಾಮ ಕಾಲುವೆ ಕೂಡ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕವನ್ನು ಸಪರೇಟ್ ಮಾಡುತ್ತೆ ಪೆಸಿಫಿಕ್ ಕ್ವೆಶನ್ ಮತ್ತು ಅಫ್ರೆಂಟಿಕ್ ಕ್ವಶನ್ ಏನ ಸಂಧಿಸದ ಜಸ್ಟ್ ಇದು ಲಾಂಗಿಟ್ಯೂಡ್ ಮತ್ತು ಲ್ಯಾಟಿಟ್ಯೂಡ್ ಆ ತರಗತಿಯಲ್ಲಿ ಫಸ್ಟ್ ಟಾಪ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಒಂದ್ಸಲ ನೀವು ಕ್ಲಿಯರ್ ಆಗಿ ನೋಡಿದಿಲ್ಲ ಅಂದ್ರೆ ಸಿಕ್ಸ್ ಸ್ಟ್ಯಾಂಡರ್ಡ್ ಭೂಪಟ ಮತ್ತು ರಕ್ಷೆಗಳನ್ನೋ ಪಾಠವನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ ಫಸ್ಟ್ ವಿಡಿಯೋ ಅದನ್ನೊಂದ್ಸಲ ನೋಡ್ಬಿಡ್ರಿ ಆ ಒಂದು ವಿಡಿಯೋದ ಲಿಂಕ್ ಅನ್ನ ನಾವು ಕೆಳಗಡೆ ಡಿಸ್ಕ್ರಿಪ್ಷನ್ ನೀಡಿರ್ತೀವಿ ನೆಕ್ಸ್ಟ್ ಇನ್ನು ಉತ್ತರ ಅಮೆರಿಕ ನೋಡ್ರಿ ಬೇರಿಂಗ್ ಜಲಸಂಧಿಯು ಇದನ್ನು ಏಷ್ಯಾ ಖಂಡದಿಂದ ಪ್ರತ್ಯೇಕಿಸಿದೆ ಆಲ್ರೆಡಿ ಹೇಳಿದೆ ನಿಮ್ಗೆ ಬೇರಿಂಗ್ ಜಲಸಂಧಿ ಓಕೆ ಇದು ನಾರ್ತ್ ಅಮೆರಿಕ ಖಂಡ ಏನಪ್ಪ ಅಂದ್ರೆ ಇದು ಏಷ್ಯಾ ಖಂಡ ಇವೆರಡನ್ನ ಸಪರೇಟ್ ಮಾಡುವಂಥದ್ದು ಯಾವುದು ಈ ಒಂದು ಬೇರಿಂಗ್ ಸ್ಟೇಟ್ ಅಂತೇಳಿ ಈ ರೇಖೆ ಅಂಕು ಅಲ್ಲ ಇಳಿದ್ರ ನೂರ ಎಂಬತ್ತು ಡಿಗ್ರಿ ರೇಖಾಂಶ ಅಂತೇಳಿ ಕರಿತೀವಿ ಅಥವಾ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತೇಳಿ ಕರಿತೀವಿ ಅಥವಾ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತೇಳಿ ಈ ಒಂದು ಕೆರೆಯನ್ನು ಕರಿತೀವಿ ಜೀರೋ ಡಿಗ್ರಿ ರೇಖಾಂಶ ಇದ್ದಂಗ ಸ್ಟೇಟ್ ಇಲ್ಲ ಇದು ಸ್ವಲ್ಪ ಅಂಕುಡಂಕಾಗಿ ಇದೆ ಓಕೆ ಈ ರೇಖಾಂಶಗಳು ಏನಪ್ಪ ಅಂದರೆ ಟೈಮ್ ಅನ್ನು ಸಮಯವನ್ನು ಏನೇತಪ್ಪ ಅಂದ್ರೆ ನಿರ್ಧರಿಸುತ್ತದೆ ಹಾಗೆ ಏನಪ್ಪ ಅಂದ್ರೆ ಅಕ್ಷಾಂಶಗಳು ಏನಪ್ಪ ಅಂದ್ರೆ ದೂರವನ್ನು ನಿರ್ಧರಿಸುತ್ತದೆ ಎರಡು ಏನಪ್ಪ ಅಂದ್ರೆ ಆಸುಪಾಸಿನಲ್ಲಿ ನೂರ ಹನ್ನೊಂದು ಕಿಲೋಮೀಟರ್ ಏನಾಗುತ್ತಪ್ಪ ಡಿಸ್ಟೆನ್ಸ್ ಇದೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಆಗಿರ್ಬೋದು ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಇದೆ ಅದೇ ರೀತಿ ಅಂದ್ರೆ ಅಕ್ಷಾಂಶ ಅಂತ ಬಂದಾಗ ನೂರ ಹನ್ನೊಂದು ಕಿಲೋಮೀಟರ್ ಅಂತ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಡಿಸ್ಚನ್ಸ್ ಇದೆ ಈ ಅಕ್ಷಾಂಶ ಮತ್ತು ರೇಕ್ಷ ರೇಖಾಂಶಗಳನ್ನು ಆಧರಿಸಿ ಸಮಯ ಮತ್ತು ಈ ಒಂದು ಸ್ಥಳವನ್ನ ನಾವು ನಿರ್ಧಾರ ಮಾಡ್ತೀವಿ ನೆಕ್ಸ್ಟ್ ಏಷ್ಯಾ ಮತ್ತು ಈ ಒಂದು ಉತ್ತರ ಅಮೆರಿಕ ಖಂಡವನ್ನು ಯಾವ ಸಪ್ರೇಟ್ ಮಾಡುತ್ತೆ ಬೇರಿಂಗ್ ಜಲಸಂಧಿ ಅಂತ ತಿಳ್ಕೊಂಡಿವಿ ಹಾಗೆ ಪನಾಮ ಭೂಕಂಠ ಹೇಳಿ ಬರುತ್ತೆ ಪನಾಮ ಭೂಶಿರ ಅಥವಾ ಭೂಕಂಠ ಅಂತ ಹೇಳಿ ಬರುತ್ತೆ ಸ್ಟೇಟ್ ಇದು ಏನಾಗುತ್ತೆ ದಕ್ಷಿಣ ಅಮೆರಿಕದೊಂದಿಗೆ ಭೂ ಸಂಪರ್ಕವನ್ನ ಹೊಂದಿದೆ ಜಸ್ಟ್ ಮ್ಯಾಪ್ ನೋಡ್ರಿ ಅಲ್ಲಿ ಹೇಳಿದೆ ನಾನು ಪನಾಮ ಪನಾಮ ಭೂಕಂಠ ಏನಿದೆಯಲ್ಲ ಇದು ಸೌತ್ ಅಮೇರಿಕಾ ಮತ್ತು ಈ ಒಂದು ನಾರ್ತ್ ಅಮೆರಿಕವನ್ನ ಸಂಪರ್ಕಿಸುತ್ತದೆ ನೆಕ್ಸ್ಟ್ ಅಸಂಖ್ಯಾತ ಸಣ್ಣ ಸಣ್ಣ ಜಲಭಾಗಗಳನ್ನು ಇಲ್ಲಿ ಕಾಣಬಹುದು ಉದಾಹರಣೆ ಮೆಕ್ಸಿಕೋ ಖಾರಿ ಅಡ್ಸನ್ ಕೊಲ್ಲಿ ಅಲಾಸ್ಕಾ ಖಾರಿ ಕ್ಯಾಲಿಫೋರ್ನಿಯಾ ಕಾರಿ ಇತ್ಯಾದಿ ವೆಸ್ಟ್ ಇಂಡೀಸ್ ಮತ್ತು ಕ್ಯೂಬಾ ದೀಪಗಳನ್ನು ಕೆರೇಬಿಯನ್ ಸಮುದ್ರದಲ್ಲಿ ಕಾಣಬಹುದು ವೆಸ್ಟ್ ಇಂಡೀಸ್ ಎಲ್ಲಿ ಬರುತ್ತೆ ಡೌಟ್ ಇತ್ತು ಅಂದರೆ ನೀವು ನೋಡಬಹುದು ಕೆರೇಬಿಯನ್ ಸಮುದ್ರದಲ್ಲಿ ನಾವು ಕಾಣ್ತೀವಿ ಕ್ಯೂಬಾ ಜಮೈಕ ಹುಸೇನ್ ಬೋಲ್ಟ್ ಅವರದು ಜಮೈಕ ಬರುತ್ತಲ್ಲ ಅದು ಕೂಡ ಇರುತ್ತಪ್ಪ ನಾರ್ತ್ ಅಮೆರಿಕಾದಲ್ಲಿ ಬರುತ್ತೆ ಹಾಗೆರಪ್ಪ ಅಂದ್ರೆ ಬಹಾಮಾಸ್ ದೀಪಗಳು ಹಾಗೆರಪ್ಪ ಕೆರೇಬಿಯನ್ ದೀಪಗಳು ಇವೆಲ್ಲ ಎಲ್ಲಿ ಬರುತ್ತವೆ ಕೆರೇಬಿಯನ್ ಸಮುದ್ರದಲ್ಲಿ ನಾವು ಕಾಣ್ತೀವಿ ಪೂರ್ವಕರ ವಲಯದಲ್ಲಿ ನ್ಯೂ ಫೌಂಡ್ಲ್ಯಾಂಡ್ ಪ್ರದೇಶವಿದೆ ಆರ್ಕಟಿಕ್ ಮಹಾಸಾಗರದಲ್ಲಿ ಅಸಂಖ್ಯಾತ ದ್ವೀಪಗಳಿದ್ದು ಅವುಗಳಲ್ಲಿ ಗ್ರೀನ್ಲ್ಯಾಂಡ್ ಅತಿ ದೊಡ್ಡದಾಗಿದೆ ನೆನಪಿರ್ಲಿ ಆರ್ಕಟಿಕ್ ಮಹಾಸಾಗರದಲ್ಲಿ ಅಸಂಖ್ಯಾತ ದ್ವೀಪಗಳಿದ್ದು ಅವುಗಳಲ್ಲಿ ಗ್ರೀನ್ಲ್ಯಾಂಡ್ ಅತ್ಯಂತ ದೊಡ್ಡದಾದಂತ ಹೇಳಿದೆ ಗ್ರೀನ್ಲ್ಯಾಂಡ್ ಅಂತ ಡೆನ್ಮಾರ್ಕ್ ಅಂತ ತರಕರಿತೀವಿ ಡೆನ್ಮಾರ್ಕ್ನ ಭಾಗ ಇದು ಈ ಒಂದು ಗ್ರೀನ್ಲ್ಯಾಂಡ್ ಅಂತ ಅತ್ಯಂತ ದೊಡ್ಡದಾದಂತಹ ಒಂದು ದ್ವೀಪ ಆಗಿರುತ್ತೆ ನೆಕ್ಸ್ಟ್ ಉತ್ತರ ಅಮೆರಿಕದ ದಕ್ಷಿಣದಲ್ಲಿರುವ ಅಂಚಿನ ಭೂಭಾಗವನ್ನು ಮಧ್ಯ ಅಮೆರಿಕ ಕರೆಯಲಾಗಿದೆ ಇಷ್ಟು ಏನಾಗುತ್ತಪ್ಪ ಈ ಒಂದು ಅಮೆರಿಕದ ಸ್ವಲ್ಪ ಮಾಹಿತಿ ಆಯಿತು ನೆಕ್ಸ್ಟ್ ವಿಸ್ತೀರ್ಣ ನೋಡ್ಕೊಂಬೇಡ ನೆಕ್ಸ್ಟ್ ಏನಪ್ಪ ಅಂದ್ರೆ ಪರ್ವತ ಶಿಖರಗಳಾಗಿರ್ಬೋದು ನದಿಗಳ ಬಗ್ಗೆ ನಾವು ನೆಕ್ಸ್ಟ್ ಒಂದು ಮಾಡೋಣ ಉತ್ತರ ಅಮೆರಿಕರು ಭೂ ವಿಸ್ತೀರ್ಣದಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಇದೆ ಇಲ್ಲಿ ಏಷ್ಯಾ ಖಂಡ ಮತ್ತು ಆಫ್ರಿಕಾ ಖಂಡಗಳ ನಂತರ ಎರಡನೇ ಮೂರನೇ ಅತಿ ದೊಡ್ಡ ಖಂಡ ಅಂತಂದ್ರೆ ಈ ಒಂದು ಉತ್ತರ ಅಮೆರಿಕ ಖಂಡ ನೆಕ್ಸ್ಟ್ ಇಂಡ್ರೆ ಈ ಒಂದು ದಕ್ಷಿಣ ಅಮೆರಿಕ ಬರುತ್ತೆ ಇದು ಭಾರತಕ್ಕಿಂತ ಸುಮಾರು ಏಳು ಪಟ್ಟು ದೊಡ್ಡದಾಗಿದೆ ಹಲವಾರು ಬಾರಿ ಈ ಥರ ಒಂದು ಪ್ರಶ್ನೆಗಳನ್ನು ಕೇಳ್ತಾನೆ ರೀಸೆಂಟ್ ಆಗಿ ಏನಪ್ಪ ಎಸ್ ಎಸ್ ಸಿ ಸಿ ಜಿ ಅಲ್ಲಿ ಸಿ ಎಚ್ ಎಸ್ ಅಲ್ಲಿ ಪಿ ಯು ಸಿ ಮೇಲೆ ಏನಪ್ಪ ಒಂದು ಕ್ವಶನ್ ಕೇಳಿದ ಏನಪ್ಪಾ ಅಂತಂದ್ರೆ ಪಾಕಿಸ್ತಾನಕ್ಕಿಂತ ಭಾರತವು ಎಷ್ಟು ಪಟ್ಟು ದೊಡ್ಡದಾಗಿದೆ ಅಂತ ಹೇಳಿ ಅದು ನಾಲ್ಕು ಪಾಯಿಂಟ್ ಒನ್ ಟು ಬರುತ್ತೆ ಅದು ನಾಲ್ಕು ಪಟ್ಟು ದೊಡ್ಡದಾಗಿದೆ ವಿಸ್ತೀರ್ಣದಲ್ಲಿ ಆತರ ಏನಪ್ಪ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಅವರು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಹೌದಾ ಸೆವೆಂತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಈ ತರ ಒಂದು ಪ್ರಶ್ನೆ ಕೇಳುವ ಸಾಧ್ಯತೆ ಕೂಡ ಇರುತ್ತೆ ಹಾಗಾದ್ರೆ ಉತ್ತರ ಅಮೆರಿಕದ ಖಂಡ ಭಾರತಕ್ಕಿಂತ ಎಷ್ಟು ಎಷ್ಟು ಪಟ್ಟು ಅಂದ್ರೆ ಏಳು ಪಟ್ಟು ಏಳು ಪಟ್ಟು ದೊಡ್ಡದಾಗಿದೆ ನೆನ್ಪಿರಲಿಲ್ಲ ಹಾಗೆ ಏಳು ಪಟ್ಟು ಅಂತ ಎದಕ್ಕೆ ಕೇಳಿದೇನಪ್ಪಾ ಅಂತಂದ್ರೆ ವಿಸ್ತೀರ್ಣದಲ್ಲಿ ಕೂಡ ಭಾರತವು ಏಳನೇ ಅತಿ ದೊಡ್ಡ ದೇಶ ಆಗಿರುತ್ತೆ ಹಾಗೆ ಉತ್ತರ ಅಮೆರಿಕವನ್ನು ಕಂಪೇರ್ ಮಾಡಿದಾಗ ಅಂದ್ರೆ ಸುಮಾರು ಆ ಭಾರತ ಏನಾಗ ಈ ಒಂದು ಉತ್ತರಖಂಡ್ ಉತ್ತರ ಅಮೆರಿಕ ಏನಾಗುತ್ತಪ್ಪ ಅಂದ್ರೆ ಖಂಡ ಭಾರತಕ್ಕಿಂತ ಸುಮಾರು ಏಳು ಪಟ್ಟು ಏನಾಗತ್ತಪ್ಪ ದೊಡ್ಡದಾಗಿದೆ ಇಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ದಶಲಕ್ಷ ಚದರ ಕಿಲೋಮೀಟರ್ ಇದೆ ಅಂದ್ರೆ ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಫೋರ್ ಇಂದ್ರೆ ಮಿಲಿಯನ್ ಚದುರು ಕಿಲೋಮೀಟರ್ ವಿಸ್ತೀರ್ಣತೆ ಇದು ಒಂದಿದೆ ಭಾರತ ಎಷ್ಟಿದೆ ತ್ರೀ ಪಾಯಿಂಟ್ ಟೂ ಇದೆ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಏಳ್ನೂರ ಅರವತ್ತ್ ಮೂರು ಚದರ ಕಿಲೋಮೀಟರ್ ಇದೆ ಕರ್ನಾಟಕದ ಎಷ್ಟಿದೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಪರ ಕರ್ನಾಟಕದ ವಿಸ್ತೀರ್ಣತೆ ಇದೆ ಇದರ ಬಂದ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಬೇಕು ನೀವು ರಫ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಉತ್ತರ ಅಮೆರಿಕದಲ್ಲಿ ಇಪ್ಪತ್ನಾಲ್ಕು ದೇಶಗಳಿದಾವೆ ಎಷ್ಟಿದಾವೆ ಇಪ್ಪತ್ನಾಲ್ಕು ದೇಶಗಳಿದಾವೆ ಓಕೆ ಆರಾಮ್ಸೆ ವಿಸ್ತೀರ್ಣತೆಯಿಂದ ಆರಾಮಾಗಿದ್ದಾವೆ ಅದೇ ನಾವೇನಾದ್ರೂ ಅಲ್ಲಿ ನೋಡಿದ್ರೆ ಐವತ್ತು ದೇಶಗಳದವ ನೋಡಕ್ಕೆ ಅದು ಚಿಕ್ಕ ಒಂದು ಖಂಡ ಬಟ್ ಏನಪ್ಪ ಐವತ್ತು ಐವತ್ತು ದೇಶಗಳಿದಾವೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ಇದು ಮೂರನೇ ಅತಿ ದೊಡ್ಡ ಖಂಡ ಆದರೂ ಕೂಡ ಇಪ್ಪತ್ನಾಲ್ಕು ಮಾತ್ರ ಓಕೆ ಜಸ್ಟ್ ಫ್ಯಾನ್ಸಿ ನಂಬರ್ ನೋಡ್ರಿ ಟ್ವೆಂಟಿ ಫೋರ್ ಪಾಯಿಂಟ್ ನೆನ್ಪಿಲ್ಲಪ್ಪ ಅಂತಂದ್ರೆ ಎಷ್ಟು ದೇಶಗಳ ನೆನಪಿಲ್ಲ ಎಷ್ಟು ಇದೆ ಅಂತ ನೆನಪಿಲ್ಲ ಅಂದ್ರೆ ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಫೋರ್ ಚದುರ ಕಿಲೋಮೀಟರ್ ಓಕೆ ದಶಲಕ್ಷ ಅಂತರ ಅಥವಾ ಮಿಲಿಯನ್ ಚದರ ಕಿಲೋಮೀಟರ್ ಆಯಿತು ಹಾಗೆ ಎಷ್ಟು ದೇಶಗಳು ಇವ ಈ ಅಕ್ಷಾಂಶಗಳು ಎಷ್ಟಿದಾವೆ ಸೆವೆನ್ ಡಿಗ್ರಿಲಿಂದ ಲಿಂದ ಏಟಿ ಫೋರ್ ಡಿಗ್ರಿ ಓಕೆ ನಾಲ್ಕೆರಳೆ ಎಂಟು ಎಂಬತ್ನಾಲ್ಕು ಡಿಗ್ರಿ ತನಕ ಈ ಒಂದು ಉತ್ತರಾಕ್ಷಾಂಶದಲ್ಲಿ ನೆಲೆಗೊಂಡಿದೆ ನೆಕ್ಸ್ಟ್ ಕೆನಡಾ ಅಮೆರಿಕ ಸಂಸ್ಥಾನ ಮೆಕ್ಸಿಕೋ ಈ ಮೂರು ದೇಶಗಳು ಗಾತ್ರದಲ್ಲಿ ದೊಡ್ಡದಾಗಿವೆ ಉತ್ತರ ಅಮೆರಿಕದ ಭೌತಿಕ ವ್ಯಾಖ್ಯೆಯಲ್ಲಿ ಕೆರೇಬಿಯನ್ ದ್ವೀಪಗಳನ್ನು ಕೂಡ ಸಹ ಸೇರಿಸಲಾಗಿದೆ ಕೆರೆಬಿಯನ್ ದ್ವೀಪ ಇಂದವಲ್ಲ ಇವು ಯಾವುದಕ್ಕೆ ಬರುತ್ತಪ್ಪ ಅಂತಂದ್ರೆ ಯಾವ ಒಂದು ಖಂಡಕ್ಕೆ ಸಂಬಂಧಿಸುತ್ತಪ್ಪ ಅಂತಂದ್ರೆ ಅದು ಉತ್ತರ ಅಮೆರಿಕ ಖಂಡಕ್ಕೆ ಸಂಬಂಧ ಪಟ್ಟಿದೆ ಓಕೆ ಇಲ್ಲಿ ದೇಶಗಳನ್ನು ನೀಡಲಾಗಿದೆ ನೋಡ್ರಿ ಫಸ್ಟ್ ಯಾವ್ದಿದೆ ಫಸ್ಟ್ ರಷ್ಯಾ ಬರುತ್ತೆ ಆಲ್ರೆಡಿ ಹೇಳಿದೆ ಸೆಕೆಂಡ್ ಕೆನಡಾ ತರ್ಡ್ ಯು ಎಸ್ ಎ ಬರುತ್ತೆ ನೆಕ್ಸ್ಟ್ ಅಪ್ಪ ಅಂದ್ರೆ ಫೋರ್ತ್ ಚೈನಾ ಬರುತ್ತೆ ಪಾಪ್ಯುಲೇಷನ್ ಅಲ್ಲಿ ಫಸ್ಟ್ ಚೈನಾ ಇದೆ ನೆಕ್ಸ್ಟ್ ಅಪ್ಪ ಫೋರ್ತ್ ಆದ್ಮೇಲೆ ಫಿಫ್ತ್ ಬ್ರೆಜಿಲ್ ಬರುತ್ತೆ ಓಕೆ ದಕ್ಷಿಣ ಅಮೆರಿಕದ್ದು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಫಿಫ್ತ್ ಆದ್ಮೇಲೆ ಸಿಕ್ಸ್ ಏನಿದೆ ಅಂದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿ ಆಸ್ಟ್ರೇಲಿಯಾ ಒಂದು ಖಂಡದಲ್ಲಿ ಆಸ್ಟ್ರೇಲಿಯಾ ಒಂದು ದೇಶ ಏನಾಗುತ್ತೆ ಸಿಕ್ಸ್ ಅತಿ ದೊಡ್ಡದಾದಂತಹ ದೇಶ ಆಗುತ್ತೆ ಸೆವೆಂತ್ ನಮ್ಮ ಇಂಡಿಯಾ ಬರುತ್ತೆ ಓಕೆ ಸೆವೆಂತ್ ಇಂಡಿಯಾ ನೆಕ್ಸ್ಟ್ ಏನಪ್ಪ ಅಂದ್ರೆ ಅರ್ಜೆಂಟೈನಾ ನೆಕ್ಸ್ಟ್ ಕಜ್ಕಿಸ್ತಾನ್ ನೆಕ್ಸ್ಟ್ ಏನಪ್ಪ ಅಲ್ಜೇರಿಯಾ ಆಫ್ರಿಕಾದ ಅಲ್ಜೇರಿಯಾ ಅಂದ್ರೆ ನೆಕ್ಸ್ಟ್ ಅತ್ಯಂತ ದೊಡ್ಡ ದೇಶ ಆಗುತ್ತೆ ನೀವು ಇಲ್ಲಿ ಆಫ್ರಿಕಾ ಈ ಒಂದು ಯುರೋಪ್ ಖಂಡವನ್ನು ನೋಡ್ಬೋದು ನೋಡ್ರಿ ಎಷ್ಟು ಚಿಕ್ಕ ಚಿಕ್ಕ ಚಿಕ್ ಚಿಕ್ ಚಿಕ್ಕ ಆದ್ ದೇಶಗಳಿದಾವೆ ಓಕೆ ನಮ್ಮ ರಾಯಚೂರ್ನಷ್ಟು ಕೂಡ ಏನಾಗುತ್ತಾರೆ ಒಂದು ಇಲ್ಲಿ ಬೆಂಗಳೂರು ಎಷ್ಟಿದೆ ನಗರ ಅಷ್ಟು ಪಾಪ್ಯುಲೇಷನ್ ಅಷ್ಟು ಒಂದು ದೇಶ ಆಗಿಬಿಡುತ್ತೆ ಅಷ್ಟು ಚಿಕ್ಕದಾಗಿರುವಂತಹ ದೇಶಗಳು ಇದ್ರಲ್ಲಿ ಕಾಣ್ತೀವಿ ಅದೇ ನಾವು ನಾರ್ತ್ ಅಮೆರಿಕಾದಲ್ಲಿ ನೋಡ್ರಿ ಖಂಡ ಅತ್ಯಂತ ದೊಡ್ಡದಾದ ಮೂರನೇ ಅತಿ ದೊಡ್ಡ ಇದೆ ಬಟ್ ದೇಶಗಳು ನೋಡ್ರಿ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಸ್ಟೇಟ್ಸ್ ಇಲ್ಲಿ ನೇಷನ್ಸ್ ಅನ್ನ ನಾವು ಕಾಣ್ತೇವೆ ಇಷ್ಟು ನಾರ್ತ್ ಅಮೆರಿಕದ ಖಂಡಗಳ ಆಯಿತು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಉತ್ತರ ಅಮೆರಿಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗೋಣ ಪಶ್ಚಿಮದ ಪರ್ವತಗಳಾಗಿರ್ಬೋದು ಮಹಾ ಮತ್ತು ಕೇಂದ್ರೀಯ ಮೈದಾನಗಳಾಗಿರ್ಬೋದು ಎಲ್ ಡಿ ಎನ್ ಭೂ ಫಲಕ ಆಗಿರ್ಬೋದು ಮತ್ತೆ ಅಪ್ಲೇಶನ್ ಉನ್ನತ ಪ್ರವರ್ತಗಳಾಗಿರ್ಬೋದು ಈ ಎಲ್ಲ ಏನಾಗುತ್ತಪ್ಪ ನೆಕ್ಸ್ಟ್ ನಾವು ಪ್ರಾಥಮಿಕ ವಿಭಾಗಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ನೋಡ್ತಾ ಹೋಗೋಣ ಅದೆಲ್ಲ ರೆಡಿ ಇದೆ ಇಷ್ಟ ನೀವು ತಿಳ್ಕೊಂಡ್ರಿ ಡೈಲಿ ಒಂದು ಆಫ್ ಆನ್ ಅವರ್ ಆಫ್ ಅನ್ ಅವರ್ ನಮಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಕ್ಕೆ ಬರ್ತಾರೆ ನೀವು ಸಮಯವನ್ನು ಕೊಟ್ಟರೆ ಫ್ಯಾಂಟಾಸ್ಟಿಕ್ ಆಗಿ ನೀವು ಜೋಗ್ರಫಿಯನ್ನು ಅಧ್ಯಯನ ಮಾಡ್ಬೋದು ಡೈಲಿ ಆಫ್ ಅನ್ ಅವರ್ ನೀವು ರಾತ್ರಿ ಮಲಗಬೇಕಾದ್ರೆ ಜಸ್ಟ್ ವಿಡಿಯೋನ ನೋಡ್ಬಿಟ್ಟು ಮಲಗಿಬಿಡಿ ಅಥವಾ ನಿಮ್ಮ ಸ್ನೇಹಿತರೆ ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಿಪೇರ್ ಆಗಿದ್ರು ಕೂಡ ಅವರಿಗೆ ಕೂಡ ಏನಾಗತ್ತಾರೆ ಈ ವಿಡಿಯೋಗಳ ಲಿಂಕ್ ಕಳಿಸ್ರಿ ಪ್ರೀವಿಯಸ್ ಅಲ್ಲಿ ಕೂಡ ನಾವು ಹಲವಾರು ಇಪ್ಪತ್ತೊಂದು ವಿಡಿಯೋನ ನಾವು ಆಲ್ರೆಡಿ ಮಾಡಿದ್ದೀವಿ ಈ ಒಂದು ಸಿಕ್ಸ್ ಟು ಟ್ವೆಲ್ತ್ ಸೀರೀಸ್ನಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಇದೇ ರೀತಿಯಾಗಿ ಮ್ಯಾಪ್ ಮೂಲಕ ಏನಾಗುತ್ತೆ ತಪ್ಪನ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀವಿ ನೀವು ಬೇಕಿದ್ರೆ ಪ್ರೀವಿಯಸ್ ವೀಡಿಯೋಸ್ಗಳನ್ನು ಚೆಕ್ ಮಾಡ್ಕೋಬೋದು ಇಷ್ಟನ್ನು ಹೇಳಿದ್ದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀವಿ ನೆಕ್ಸ್ಟ್ ಒಂದು ವಿಡಿಯೋಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅಂತ ನಮ್ಮ ರಿವಡಿ ಸ್ನೇಹಿತರೆ ಅಲ್ಲಿಯವರೆಗೂ ಬೈ ಬೈ ಟೇಕ್ ಕೇರ್ ಮತ್ತೆ ಸಿಗೋಣ